ಬಿರಿಯಾನಿ ಓಪನಿಂಗ್ ಬಂದಿದ್ದೀರಾ, ಸೊ ಹೇಳಿ ಹೆಂಗ ಅನಿಸ್ತಾ ಇದೆ? ನಾನು ಬಬ್ಲು ಗೌಡ್ರಿಗೆ ನಾನು ಹೇಳ್ತಾ ಇದ್ದೆ, ನಮಗೆ ಊಟ ಆದರೆ ಭಾಳ ಇಂಟ್ರೆಸ್ಟು ಸರ್. ರಾಜಕೀಯ ಇರ್ಬೋದು, ಸಿನಿಮಾ ಇರ್ಬೋದು, ಯಾರದೋ ಮೇಲಿನ ಚಾಲೆಂಜ್ಗೆ ಬಂದು ಕೊನೆಗೆ ಅಲ್ಲಿ ಬಂದಮೇಲೆ ಇಷ್ಟ ಆಗಿದ್ದು. ಇದೇನಾದರೆ ಬೇಸಿಕಲಿ ಮುಂಚೆಯಿಂದನೂ ಅಡುಗೆ ಅನ್ನೋದು ನಾನು ಫ್ರೀ ಆಗಿದ್ದಾಗ ಅದು ಇದು ರೆಸಿಪಿಗಳು ಟ್ರೈ ಮಾಡ್ತಾ ಇರ್ತೀನಿ. ಆಮೇಲೆ ಈ ಬಾತ್ರೂಮ್ ಸಿಂಗರ್ ಥರ ನಮ್ಮದು ಸೋಫಾ ಅಲ್ಲಿ ಕೂತ್ಕೊಂಡು ಆರ್ಡ್ರ್ ಮಾಡೋದು ಜಾಸ್ತಿ, ಮನೇಲಿ ಇದನ್ನು ಇದು ಜಾಸ್ತಿ ಹಾಕಿ ಇದು ಕಡಿಮೆ ಹಾಕಿ ಅಂತ. ಸೊ ಹಂಗಾಗಿ ನನಗೆ ಭಾಳ ಇಷ್ಟವಾದ ಕ್ಷೇತ್ರ ಅಂದರೆ ಈ ನಳಪಾಕದ ಕ್ಷೇತ್ರ. ಸೊ ಹಂಗಾಗಿ ಇಲ್ಲಿ ಅಜಯ್ ಅನ್ನೋರು ಯೂತು ಭಾಳ ಖುಷಿಯಾಯಿತು, ಯಾಕಂದರೆ ಇವ್ರ ತಾಯಿ ತಂದೆ ಇವ್ರಿಗೊಂದು ಅವಕಾಶ ಕೊಟ್ಟು ಇವ್ರಿಗೂ ಭಾಳ ಇಂಟ್ರೆಸ್ಟಿಂದ ಬಂದು ನಮ್ಮ ಸಹೋದರರು ಬಬ್ಲುಗೌಡ ಯಾವುದೇ ಕಸ ಗುಡ್ಸೋ ಕೆಲಸ ಕೊಟ್ಟರು ನಾವು ಕಡ್ಡೆಯಿಂದ ಮಾಡಿದ್ರೆ ಹೌಸ್ ಕೀಪಿಂಗ್ ಮಾಡೋದಾಗಲ್ಲ. ನಮಗೆ ಎಷ್ಟು ನೀಟಾಗಿ ಕ್ವಾಲಿಟಿ ಕ್ವಾಂಟಿಟಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾರೆ ಅದ್ರ ಮೇಲೆ ಸ್ಟಾಕ್ ಹಾಕ್ತಾರೆ. ಊಟ ಹಾಕೋದು ಈಗ ಬಹಳ ಗೌರವಿತವಾಗಿ ಮತ್ತು ಅದೊಂಥರ ದೇವ್ರ ಕೆಲಸ ಇದೆ. ಮನುಷ್ಯ ವಿದ್ಯೆ ಇಲ್ಲದೆ ಬದುಕ್ಬೋದು, ಬುದ್ಧಿ ಇಲ್ಲದೆ ಬದುಕ್ಬೋದು. ಸೊ ಹಂಗಾಗಿ ಇವೆಲ್ಲ ಒಂದು ಮೂಲಭೂತ ಸೌಕರ್ಯ ಇದ್ದಂಗೆ ಯಾವ್ದು ಏನು ಕಡಿಮೆ ಆದರೂ ಟ್ರೆಂಡ್ ಕಡಿಮೆ ಆದರೂ ಬಿರಿಯಾನಿಗಂತೂ ಯಾವುದೇ ಕಾರಣಕ್ಕೂ ಟ್ರೆಂಡ್ ಕಡಿಮೆ ಆಗಲ್ಲ. ಸೊ ಭಾಳ ಖುಷಿ ಆಯ್ತು. ಆಮೇಲೆ ಇಲ್ಲಿ ನಾನು ನೋಡಿದ್ನಲ್ಲ ಆ್ಯಂಬಿಯನ್ಸು, ಆಮೇಲೆ ಬರಬೇಕಾದ್ರೆ ನಾವು ಜನರಲ್ಲಿ ಹೇಳೋದೇನಂದರೆ ಬಿಸ್ನೆಸ್ ಅಂತ ಬಂದಾಗ ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್. ಈ ಇಲ್ಲಿ ಇಲ್ಲಿ ಬರಬೇಕಾದ್ರೆ ಇಲ್ಲಿ ಸ್ವಲ್ಪ ಸ್ಲೋ ಆಗ್ತಾರೆ, ಯಾಕೆಂದರೆ ಒಂದು ಫ್ಲೈಓವರ್ ಕೆಳಗಡೆ ಹೋಗೋರು ಇರ್ಬೋದು, ಮೇಲೆ ಹೋಗೋರು ಇರ್ಬೋದು. ಸ್ವಲ್ಪ ಗಾಡಿ ಸ್ಲೋ ಮಾಡಿದಾಗ ಲೆಫ್ಟಿಗೆ ತಿರುಗಿ ನೋಡಿದ್ರೆ ಮೇಲೆ ಹಾಕಿರೋ ಉಂಜಾದು ಮ್ಯೂರಲ್ ಇರ್ಬೋದು, ಒಳಗಡೆ ಪೇಂಟಿಂಗ್ಸು ಭಾಳ ಅಟ್ರಾಕ್ಟಿವ್ ಆಗಿದೆ. ನಂಗೆ ನಿಜವಾಗ್ಲೂ ಭಾಳ ಖುಷಿಯಾಯಿತು, ಯಾಕೆಂದರೆ ಹೋಟ್ಲ್ ಉದ್ಯಮ ಅನ್ನೋದು ನೀವೊಂದು ಗುಡಿಸಲಲ್ಲಿ ಇಟ್ಟು ಮಾಡ್ಬೋದು, ತಳ್ಳು ಅಂಗಡಿಯಲ್ಲಿ ಇಟ್ಟು ಮಾಡ್ಬೋದು, ಕಾರ್ಪೊರೇಟ್ ಸ್ಟೈಲಲ್ಲಿ ಇಟ್ಟು ಮಾಡಿ ಕೆಲವೊಬ್ಬರಿಗೆ ಅದನ್ನು ನಿಭಾಯಿಸೋಕೆ ಬರಲ್ಲ. ಬಟ್ ಇದನ್ನು ಭಾಳ ನೀಟಾಗಿ ನಿಭಾಯಿಸಿದರೆ ಯಂಗ್ಸ್ಟರ್ ನಮ್ಮ ಅಜಯ್ ಅವರು ಒಂದು ಒಳ್ಳೆ ಏನು ಒಂದು ಸ್ಟೆಪ್ ತೊಗೊಂಡಿದ್ದಾರೆ ಹೋಟೆಲ್ ಬಿಸ್ನೆಸ್ ಅನ್ನೋದು. ಸೊ ಹಂಗಾಗಿ ಎಲ್ಲ ಗ್ರಾಹಕರು ಬಂದು ಆಶೀರ್ವಾದ ಮಾಡಬೇಕು. ಅದೇ ರೀತಿ ಇದರ ಮಾವಳ್ಳಿ ಬಿರಿಯಾನಿ ಇನ್ನೂ ಹೆಚ್ಚು ಹೆಚ್ಚಿನ ಕಡೆ ಓಪನ್ ಆಗಿ ಇನ್ನೊಂದಷ್ಟು ಜನ ಯುವಕರುಗಳಿಗೆ ಹೊಟ್ಟೆ ಹಸ್ತವ್ರಿಗೆ ಅನ್ನ ಹಾಕುವಂಥ ಕೆಲಸ ಮಾಡಲಿ ಅಂತ ನನಗೆ. ನಿಮಗೆ ಬಿರಿಯಾನಿ ಯಾಕೆಂದರೆ ಎಂಡ್ ಆಫ್ ದಿ ಡೇ ನಿಮಗೆ ಗಾತ್ರ ಎಲ್ಲ ಕಡೆನೂ ಹೇಳ್ತಾರೆ ಕ್ವಾಂಟಿಟಿ ಮ್ಯಾಟರ್ಸ್ ಅಂತಾರೆ, ನನ್ನ ಪ್ರಕಾರ ಕ್ವಾಲಿಟಿ ಮ್ಯಾಟರ್ಸ್. ಗಾತ್ರ ದೊಡ್ಡದಲ್ಲ, ಕ್ವಾಲಿಟಿ ಮತ್ತು ಗುಣ ದೊಡ್ಡದಾಗ್ತದೆ. ಶಿವಣ್ಣ ಅವ್ರಿಗೆ 100% ಸಿನಿಮಾ ಮಾಡಲೇಬೇಕು, ಯಾಕಂದರೆ ನನಗಿರೋದು ಆಸೆ ಏನಂದರೆ ಪುನೀತ್ ಸರ್ಗೆ ನಮ್ಮ ದುರದೃಷ್ಟನ ಏನೋ ಗೊತ್ತಿಲ್ಲ, ಅವ್ರಿಗೆ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ಪುನೀತ್ ಸರ್ ನಮ್ಮ ಜೊತೇಲಿ ಇವತ್ತಿಲ್ಲ. ಬಟ್ ಅದರದ್ದು ಬದಲು ಶಿವಣ್ಣ ಸರ್ಗಂತೂ ನಾವು ಮಾಡಲೇಬೇಕು, ಯಾಕಂದರೆ ಶಿವಣ್ಣ ಸರ್ ಒಂಥರ ಲೆಜೆಂಡ್ ಇದ್ದಂಗೆ. ಅವ್ರನ್ನ ಸ್ಕ್ರೀನ್ ಮೇಲೆ ಬೇರೆಯವರೆಲ್ಲ ಆ್ಯಕ್ಟ್ ಮಾಡಬೇಕು, ಕಿರ್ಚಾಡಬೇಕು, ಸಿಕ್ಸ್ ಪ್ಯಾಕ್ ಮಾಡಬೇಕು, ಲಾಂಗ್ ಇಡಬೇಕು, ಶಿವಣ್ಣಲ್ಲೆಲ್ಲ ಒಂದು ಎಕ್ಸ್ಪ್ರೆಷನಲ್ಲಿ ಎಲ್ಲ ರೀತಿ ಆ್ಯಕ್ಟು ಮಾಡುವಂಥ ಕೆಪಾಸಿಟಿ ಇರೋರು. ನಮ್ಮ ಬ್ಯಾನರ್ಗೂ ಒಂದು ವ್ಯಾಲ್ಯೂ ಬರ್ತದೆ ಶಿವಣ್ಣ ಅವರ ಸರ್. ಇಲ್ಲ ಫ್ಯಾಮಿಲಿ ಮಗನಿಗೆ ಟೆಸ್ಟ್ ಇತ್ತು ಸರ್, ಹಂಗಾಗಿ ನೋಡೋಕ್ಕಾಗಿಲ್ಲ, ನಾಳೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇಲ್ಲ ಫ್ಯಾಮಿಲಿ ಸಹಿತ ನಾಳೆ ನೋಡ್ತಾ ಇದ್ವಿ. ಸರ್ ಇವಾಗ ನನಗೆ ಖುಷಿ ಏನು ಗೊತ್ತಾ ಸರ್, ಒಬ್ಬ ಹೀರೋ ಆದವರು ಡೈರೆಕ್ಟರ್ ಆದವರು ಸಿನಿಮಾ ನಿರ್ಮಾಣ ಮಾಡಬೇಕು, ಆವಾಗ ಪ್ರೊಡ್ಯೂಸರ್ಗಳ ಕಷ್ಟ ಏನು ಅಂತ ಗೊತ್ತಾಗ್ತದೆ. ಶಿವಣ್ಣ ಅವರು ಸೀರೀಸ್ ಆಫ್ ಸಿನಿಮಾಸು ಪ್ರೊಡಕ್ಷನ್ ಮಾಡಿದ್ದಾರೆ, ಕಷ್ಟ ಗೊತ್ತಿದೆ. ಹಂಗಾಗಿ ಅವರು ಯಾವುದೇ ನೀವು ಶಿವಣ್ಣನ ಸರ್ ಸಿನಿಮಾ ನೋಡಿ, ಅವ್ರು ಯಾವುದೇ ಕಾರಣಕ್ಕೆ ಯಾವ ಸಿನಿಮಾಕ್ಕೂ ಟ್ರಬಲ್ ಮಾಡಲ್ಲ. ಬೇರೆ ಹೀರೋಗಳ ಥರ ತೊಂದರೆ ಕೊಡೋದು ನನಗೆ ಅದೇ ಬೇಕು ಇದೇ ಬೇಕು ಅನ್ನೋ ಬುದ್ಧಿ ಇಲ್ಲ. ಸೊ ಹಂಗಾಗಿ ಒಬ್ಬ ಹೀರೋ ನಿರ್ಮಾಪಕರಾದಾಗ ಪ್ರೊಡ್ಯೂಸರ್ ಕಷ್ಟ ಏನು ಅಂತ ಗೊತ್ತಿರ್ತದೆ. ಹಂಗಾಗಿ ಅಂಥವ್ರಿಗೆ ಸಿನಿಮಾ ಮಾಡಿದಾಗ ನಮಗೊಂದು ಗೌರವನೂ ಇರ್ತದೆ. ಆಮೇಲೆ ಭೈರತಿ ರಣಗಲ್ ಅನ್ನೋ ಒಂದು ಸಿನಿಮಾ, ನಾನು ನಿಜವಾಗ್ಲೂ ಮಫ್ತಿ ಗ್ರೇಟ್ ಫ್ಯಾನ್ ಆಫ್ ಮಫ್ತಿ. ಸೊ ಭೈರತಿ ರಣಗಲ್ಗೂ ಒಂದು ಗ್ರೇಟ್ ಫ್ಯಾನು. ನರ್ತನ್ ಅವ್ರ ಡೈರೆಕ್ಷನ್ಗೆ ನಾನು ಭಾಳ ನಮ್ಮ ಬ್ಯಾನರಲ್ಲಿ ಮಾಡಬೇಕು ಅಂತೇಳಿ ನಾವು ಅವರು ಮಾತುಕತೆನೂ ಮಾಡಿದ್ವಿ ಸರ್. ಮಾಸೆ ಸರ್, ನಾವು ಕ್ಲಾಸ್ ಅಲ್ಲ ಸರ್, ಮಾಸೆ. ನೀವು ಮಾತಾಡಿ.